ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಶ್ರೋತೃಗಳೇ, ಈಗ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದಿಂದ ಇರುವ ಕಾರ್ಯಕ್ರಮಗಳು ಈ ಕುರಿತು ಮಾಹಿತಿ. ಪ್ರಸ್ತುತಿ ವಿಜಯ್ ಅಂಗಡಿ. ಕೇಂದ್ರ ಸರ್ಕಾರವು ಹದಿಹರೆಯದ ಬಾಲಕಿಯರ ಸಬಲೀಕರಣಕ್ಕಾಗಿ ರಾಜೀವ್ ಗಾಂಧಿ ಯೋಜನೆ ಅಥವಾ ಸಬಲ ಈ ಒಂದು ಯೋಜನೆಯನ್ನು ವಿಸ್ತರಿಸುವ ಜೊತೆಗೆ ಸಾರ್ವತ್ರೀಕರಣಗೊಳಿಸಿದೆ. ಈ ಯೋಜನೆಯಡಿ 11-18 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸರಿಯಾದ ಪೋಷಣೆ ಮತ್ತು ಆರೋಗ್ಯ ಸೇವೆಗಳನ್ನು ಪಡೆಯಲಿಕ್ಕೆ ಸಹಾಯವಾಗ್ತದೆ. ಸಬಲ ಯೋಜನೆಯಡಿ ಹದಿಹರೆಯದ ಹೆಣ್ಣು ಮಕ್ಕಳಿಗಾಗಿ ಪೌಷ್ಟಿಕಾಂಶ ಕಾರ್ಯಕ್ರಮ ಮತ್ತು ಕಿಶೋರಿ ಶಕ್ತಿ ಯೋಜನೆಯನ್ನು ವಿಲೀನ ಮಾಡಲಾಗಿದೆ. ಕೇಂದ್ರ ಸರ್ಕಾರವು 2010 ಸಬಲ ಅಥವಾ ಹದಿಹರೆಯದ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ರಾಜೀವ್ ಗಾಂಧಿ ಯೋಜನೆ ಅಂದರೆ ರಾಜೀವ್ ಗಾಂಧಿ ಸ್ಕೀಮ್ ಫಾರ್ ಎಂಪವರ್ಮೆಂಟ್ ಆಫ್ ಅಡೊಲೋಸೆಂಟ್ ಗರ್ಲ್ಸ್ ಇದನ್ನು ಅನುಮೋದಿಸಿತು. ಆರಂಭದಲ್ಲಿ ದೇಶದ 205 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಯಿತು. ನಂತರ 2017-18 ಕೇಂದ್ರ ಸರ್ಕಾರವು 303 ಇತರೆ ಜಿಲ್ಲೆಗಳಿಗೆ ಈ ಯೋಜನೆಯನ್ನು ವಿಸ್ತರಿಸಿತು. ಇದೀಗ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ. ಈಶಾನ್ಯ ರಾಜ್ಯಗಳ ಎಲ್ಲ ಜಿಲ್ಲೆಗಳಲ್ಲೂ ಹಂತ ಹಂತವಾಗಿ ಈ ಕಾರ್ಯಕ್ರಮ ವಿಸ್ತರಣೆಗೊಂಡಿದೆ. ರಾಜೀವ್ ಗಾಂಧಿ ಸ್ಕೀಮ್ ಫಾರ್ ಎಂಪವರ್ಮೆಂಟ್ ಆಫ್ ಅಡೊಲೋಸೆಂಟ್ ಗರ್ಲ್ಸ್ ಈ ಯೋಜನೆಯ ಉದ್ದೇಶಗಳು ಹೀಗಿದವೆ. ಸ್ವಯಂ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಹದಿಹರೆಯದ ಹೆಣ್ಣು ಮಕ್ಕಳನ್ನು ಸಕ್ರಿಯಗೊಳಿಸುವುದು, ಅವರ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು, ಆರೋಗ್ಯ ನೈರ್ಮಲ್ಯ ಪೋಷಣೆ, ಹದಿಹರೆಯದವರ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಆರೋಗ್ಯ, ಜೊತೆಗೆ ಕುಟುಂಬ ಮತ್ತು ಮಕ್ಕಳ ಆರೈಕೆಯ ಜಾಗೃತಿಯನ್ನು ಮೂಡಿಸುವುದು, ಹೆಣ್ಣು ಮಕ್ಕಳ ಗೃಹ ಆಧಾರಿತ ಕೌಶಲ್ಯಗಳು, ಜೀವನ ಕೌಶಲ್ಯಗಳ ಉನ್ನತೀಕರಣ ಮತ್ತು ವೃತ್ತಿಪರ ಕೌಶಲ್ಯಗಳಿಗಾಗಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದ ಸಹಯೋಗದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಗಮನಹರಿಸುವುದು, ಔಪಚಾರಿಕ ಮತ್ತು ಔಪಚಾರಿಕವಲ್ಲದ ಶಿಕ್ಷಣದಲ್ಲಿ ಹದಿಹರೆಯದ ಹುಡುಗಿಯರು ಶಾಲೆಯ ಮುಖ್ಯವಾಹಿನಿಯಿಂದ ಹೊರಗೆ ಉಳಿದಿದ್ದರೆ ಅವರನ್ನು ಗಮನಿಸಿ ಮತ್ತೆ ಮುಖ್ಯವಾಹಿನಿಗೆ ತರೋದು, PHCಗಳು, CHCಗಳು, ಅಂಚೆ ಕಚೇರಿಗಳು, ಬ್ಯಾಂಕ್ಗಳು, ಪೊಲೀಸ್ ಠಾಣೆಗಳು, ಈ ರೀತಿ ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ಸೇವೆಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನವನ್ನು ಒದಗಿಸುವುದು, ಹೀಗೆ ಈ ಯೋಜನೆಯಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಗಮನಹರಿಸಲಾಗಿದೆ. ಸಬಲ ಯೋಜನೆಯಡಿ ಸೇವೆಗಳು ಹೀಗಿದವೆ. ಈ ಯೋಜನೆಯು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯಡಿ ಜಾರಿಗೊಳಿಸಲಾದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಈ ಕಾರ್ಯಕ್ರಮದಡಿ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸಮಗ್ರ ಸೇವೆಗಳ ಪ್ಯಾಕೇಜನ್ನು ಒದಗಿಸಲಾಗ್ತಾ ಇದೆ. ಕಬ್ಬಿಣ ಮತ್ತು ಫೋಲಿಕ್ ಆಮ್ಲಗಳ ಪೂರೈಕೆ, ಆರೋಗ್ಯ ತಪಾಸಣೆ ಮತ್ತು ರೆಫರಲ್ ಸೇವೆಗಳು, ಪೋಷಣೆ ಮತ್ತು ಆರೋಗ್ಯ ಶಿಕ್ಷಣ, ಕೌಟುಂಬಿಕ ಕಲ್ಯಾಣ, ಮಕ್ಕಳ ಆರೈಕೆ ಅಭ್ಯಾಸಗಳು ಮತ್ತು ಮನೆ ನಿರ್ವಹಣೆಯ ಕುರಿತು ಸಲಹೆ ಮಾರ್ಗದರ್ಶನ, ಜೀವನ ಕೌಶಲ್ಯ ಶಿಕ್ಷಣ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಪ್ರವೇಶ, ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ 16 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನ ಹುಡುಗಿಯರಿಗೆ ವೃತ್ತಿಪರ ತರಬೇತಿ. ಗಮನಿಸಿಕೊಳ್ಳಿ, ಹದಿಹರೆಯದ ಬಾಲಕಿಯರ ಯೋಜನೆಗೆ ಮತ್ತು ಕಿಶೋರಿ ಶಕ್ತಿ ಯೋಜನೆಗೆ ಹಂಚಿಕೆಯಾದ 4 ವರ್ಷಗಳ ಹಣಕಾಸಿನ ವಿವರಗಳು ಹೀಗಿದವೆ. 2014-15 61,021.36 ಲಕ್ಷ ರೂಪಾಯಿ, ಕಿಶೋರಿ ಯೋಜನೆಯಡಿ
1,489.05 ಲಕ್ಷ, 2015-16 47,040.57 ಲಕ್ಷ. ಇದು ಸ್ಕೀಮ್ ಫಾರ್ ಅಡೊಲೋಸೆಂಟ್ ಗರ್ಲ್ಸ್ ಈ ಒಂದು ಯೋಜನೆಯಡಿ ಬಿಡುಗಡೆಯಾದ ಹಣ. ಕಿಶೋರ್ ಶಕ್ತಿ ಯೋಜನೆಗೆ 545.56 ಲಕ್ಷ ರೂಪಾಯಿ, 2016-17 47,700.06 ಲಕ್ಷ. KSY ಕಿಶೋರಿ ಶಕ್ತಿ ಯೋಜನೆ, ಇದರಡಿ 566.27 ಲಕ್ಷ. 2017-18 SAG ಅಡಿ 33,359.64 ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಕಿಶೋರಿ ಶಕ್ತಿ ಯೋಜನೆಗೆ 464.71 ಲಕ್ಷ ರೂಪಾಯಿ ಹಣವು ವಿನಿಯೋಗ ಆಗಿದೆ. ಶ್ರೋತೃಗಳೇ, ಇದುವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದಿಂದ ಇರುವ ಕಾರ್ಯಕ್ರಮಗಳನ್ನು ಕುರಿತಂತೆ ಮಾಹಿತಿ ನೀಡಿದವರು ವಿಜಯ್ ಅಂಗಡಿ. ಸಹಕಾರ ವಿದ್ಯಾರಾವ್ ಕೆಎಲ್. ಪ್ರಗತಿ ಪಥ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.